ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಾಗ್ವೇಣಿ ಆಚಾರ್ಸ್ ಕಿಚನ್ ಎಲ್ಲ ಹೇಗಿದ್ದೀರಾ ನಾನಿಲ್ಲಿ ಸೂಪರ್ ಆಗಿದ್ದೀನಿ ನೀವು ಅಲ್ಲಿ ಸೂಪರ್ ಆಗಿರ್ತೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಕೇಕ್ ರೆಸಿಪಿ ನೋಡೋಣ ಏನು ಮೇಡಮ್ ಕೇಕ್ ತೋರಿಸ್ತೀನಿ ಅಂತೇಳಿ ಬೆಲ್ಲ ಕುಡ್ತಾ ಇದ್ದೀರಾ ಅಂತ ಕೇಳ್ಬೋದು ರೀ ಇವತ್ತಿನ ಕೇಕ್ ರೆಸಿಪಿಗೆ ಸಕ್ಕರೆ ಬಳಸ್ತಾ ಇಲ್ಲ ಹೆಲ್ತಿ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಆದ್ದರಿಂದ ಬೆಲ್ಲ ಕುಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇವತ್ತು ನಮ್ಮ ಪ್ರೀತು ಬರ್ತಡೇ ಜಾನ್ವರಿ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಟು ಸೊ ಅವ್ನ ಬರ್ತಡೇಗೆ ತುಂಬ ರೆಸಿಪೀಸ್ಗಳನ್ನು ಮಾಡಿದೆ ವಿಡಿಯೋ ಕೂಡ ಮಾಡಿದ್ದೀನಿ ನಿಮಗೋಸ್ಕರ ಆ ವಿಡಿಯೋನ ಒಂದೊಂದಾಗಿ ತೋರಿಸ್ತೀನಿ ಮೊದಲಿಗೆ ಕೇಕ್ಗೆ ಏನೇನು ಬೇಕು ಎಲ್ಲ ನಾನು ಜೋಡಿಸ್ಕೊತಾ ಇದ್ದೀನಿ ಸೊ ಇವೆಲ್ಲ ಸಾಮಗ್ರಿಗಳನ್ನು ನಾನು ಕೇಕ್ ಮಾಡುವಾಗ ನಿಮಗೆ ಒಂದೊಂದಾಗಿ ಹಳತೆ ಪ್ರಕಾರವಾಗಿ ಹೇಳ್ತೀನಿ ಸೊ ಬನ್ನಿ ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕೇಕ್ ಹೆಸರು ಕಾಫಿ ಕೇಕ್ ಕಾಫಿ ಕೇಕ್ ನಾನು ನ್ಯೂ ಇಯರ್ ದಿನ ಮಾಡಿದೆ ಹೊಸ ವರ್ಷದ ದಿನ ನಿಮಗೆ ತೋರಿಸಿದ್ದೆ ಸುಮಾರು ಜನ ರಿಕ್ವೆಸ್ಟ್ ಮಾಡಿದ್ರ ಮೇಡಮ್ ನಮಗೆ ಕೇಕ್ ರೆಸಿಪಿ ಬೇಕು ಅಂತ ನಿಮಗೋಸ್ಕರ ಮತ್ತೆ ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ ಅದು ನಮ್ಮ ಪ್ರೀತು ಬರ್ತ್ಡೇ ದಿನ ಮನೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೀವು ಯಾವುದಾದ್ರು ಒಂದು ಅಳ್ಟೆ ಕಪ್ ತೊಗೊಂಡು ಪ್ರತಿಯೊಂದು ಅಳ್ಟೆ ಅದೇ ಕಪ್ಪಲ್ಲೇ ನೀವು ತೊಗೋಬೇಕಾಗತ್ತೆ ಒಂದು ಕಪ್ಪಷ್ಟು ಬೆಲ್ಲದ ಪುಡಿಗೆ ಅದೇ ಸೇಮ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸ್ಕೊಬೇಕು ಪೂರ್ತಿ ಕೇಕ್ ನೀವು ಒಂದೇ ಕಪ್ ಯಾವ್ದು ತಗೊಂಡಿದ್ರೂ ಅದರಲ್ಲೇ ಮೆಜರ್ಮೆಂಟ್ ಮಾಡ್ಕೊಳ್ಳಿ ಮನೆಯಲ್ಲಿ ಯಾವುದಿರುತ್ತೋ ಆ ಕಪ್ ಇದ್ದರೂ ಓಕೆ ನೋಡಿ ಬೆಲ್ಲ ಎಲ್ಲ ನಮಗೆ ಚೆನ್ನಾಗಿ ಕರಗಿದೆ ಇದು ಮೇಲೆ ಒಂದು ಸ್ಟೀಲ್ ಸ್ಟ್ರೈನರ್ ನೋಡಿ ಈ ಥರ ಇರುತ್ತಲ್ವಾ ಪ್ಲಾಸ್ಟಿಕ್ ಸ್ಟ್ರೈನರ್ ಬೇಡ ಈ ಥರ ಸ್ಟೀಲ್ದಿದ್ದರೆ ಒಳ್ಳೆಯದು ಇದರಲ್ಲಿ ಕರಗಿಸಿರುವಂಥ ಬೆಲ್ಲ ಹಾಕಿ ಶೋಧಿಸ್ಕೊಳ್ಳೋಣ ಅದರಲ್ಲಿರುವಂಥ ಕಲ್ಲು ಎಕ್ಸ್ಟ್ರಾ ಮಣ್ಣು ಏನಿದ್ರೂ ಕಸ ಎಲ್ಲ ಬಂದ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಶೋಧಿಸಿ ಇಟ್ಕೊಂಡಿದ್ದೀನಿ ಇದು ಬಿಸಿ ಇದ್ದಾಗಲೇ ನಾವು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಹಾಕಬೇಕು ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟನೋ ಅದನ್ನು ಹಾಕ್ಕೋಬೋದು ನಾನಿಲ್ಲಿ ಬ್ರೂ ತೊಗೊಂಡಿದ್ದೀನಿ ಸನ್ ರೈಸ್ ಕೂಡ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಒಂದು ಪ್ಯಾಕೆಟ್ ಬ್ರೂ ಒನ್ ಪ್ಯಾಕೆಟ್ ಸನ್ ರೈಸ್ ಎರಡೂ ಮಿಕ್ಸ್ ಮಾಡಿ ಸಹ ನೀವು ಹಾಕ್ಕೋಬೋದು ನಾನಿಲ್ಲಿ ಬ್ರೂ ಟೆನ್ ರುಪೀಸ್ ಪ್ಯಾಕೆಟ್ ಹಾಕಿದ್ದೀನಿ ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕಬೇಕಾದ್ರೆ ಈ ಪ್ರೊಸೆಸ್ ನಾವು ಸ್ವಲ್ಪ ಫಾಸ್ಟಾಗಿ ಮಾಡಬೇಕು ಯಾಕಂದರೆ ಅದು ಬಿಸಿಗೆ ಹಾಕಿದ ತಕ್ಷಣ ಗಟ್ಟಿಯಾಗಿ ಗಡ್ಡೆ ಥರ ಆಗಿಬಿಡುತ್ತೆ ಒಂದು ಕೈಯಲ್ಲಿ ಕಾಫಿ ಪೌಡರನ್ನು ಹಾಕ್ತಾ ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಅದು ಕಂಪ್ಲೀಟಾಗಿ ಇವಾಗ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಇನ್ನೊಂದು ಕಡೆ ಈಗ ಕೇಕ್ ಮೋಲ್ಡನ್ನು ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಈ ಕೇಕ್ ಮೋಲ್ಡ್ಸ್ ನಮಗೆ ಸಿಗುತ್ತಲ್ವ ಅದಕ್ಕೆ ಸ್ವಲ್ಪ ಗ್ರೀಸ್ ಮಾಡಿ ಇಟ್ಕೊಂಬಿಡೋಣ ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಯಾವುದಾದ್ರೂ ಓಕೆ ಅದು ಹಾಕಿದ್ಮೇಲೆ ಅದರಲ್ಲಿ ನಾನು ಬೇಕಿಂಗ್ ಶೀಟನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಕಾಫಿ ಹಾಗೂ ಬೆಲ್ಲದ ನೀರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಇದು ಪೂರ್ತಿಯಾಗಿ ತಣ್ಣಕ್ಕಾಗಿರಬೇಕು ಬಿಸಿ ಇರಬಾರ್ದು ಈಗ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟು ಹೋಲ್ ವೀಟ್ ಫ್ಲಾರನ್ನು ತಗೋಬೇಕು ಇದರಲ್ಲಿ ಯಾವುದೇ ಕಾರಣಕ್ಕೂ ಮೈದಾ ಹಿಟ್ಟನ್ನು ಬಳಸ್ತಾ ಇಲ್ಲ ಮೊದಲೇ ಹೇಳಿದ್ದೀನಿ ಹೆಲ್ತಿ ಕೇಕ್ ಅಂತ ಸುಮಾರು ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಯಾವುದೇ ಬ್ರ್ಯಾಂಡ್ ಗೋಧಿ ಹಿಟ್ಟನ್ನು ತೊಗೊಬೋದು ನೀವು ಚಪಾತಿ ಎಲ್ಲ ಮಾಡೋದಕ್ಕೆ ಇಟ್ಕೊಂಡಿರ್ತೀವಲ್ವ ಅದೇ ಸೇಮ್ ಗೋಧಿ ಹಿಟ್ಟು ನಾನಿಲ್ಲಿ ಆಶೀರ್ವಾದ ಕಂಪ್ನಿ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಕಂಪ್ನಿ ಇಷ್ಟನೋ ಅದು ತೊಗೊಬೋದು ಇಲ್ಲ ಮನೆಯಲ್ಲೇ ಬೀಸಿರುವಂಥ ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೋಬೋದು ಜರಡಿ ಮಾಡಿರಬೇಕಾದ್ರೆ ಇವಾಗ ಇದರಲ್ಲಿ ಗಂಟು ಇಲ್ದಂಗೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡುವಾಗ ಯಾವುದೇ ಕಾರಣಕ್ಕೂ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಿದ್ರೆ ಒಳ್ಳೆಯದು ಎರಡು ಮೂರು ಡೈರೆಕ್ಷನಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಿ ಇಟ್ಕೋಬೇಕು ನೋಡಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಗಂಟು ಇಲ್ದಂಗೆ ಈ ರೀತಿ ಬಂದಿದೆ ನಮಗೆ ಇವಾಗ ಈ ರೀತಿ ಗಂಟು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಂತ ಹೇಳ್ತೀವಿ ಕೇಕ್ ಮಾಡುವಾಗ ಈ ಮೆಥಡ್ ತುಂಬಾ ಯೂಸ್ಫುಲ್ ನಮಗೆ ಈಗ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಇದ್ದೀನಿ ನೋಡಿ ಈ ಥರ ಫ್ಲ್ಯಾಟ್ ಆಗಿರಬೇಕು ಸ್ಪೂನು ಈ ಥರ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ತಗೊಳ್ಳಿ ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಜಾಸ್ತಿ ಬೇಡ ಒಂದು ಚಿಟಿಕೆಯಷ್ಟು ಉಪ್ಪು ಸಾಲ್ಟನ್ನು ಹಾಕ್ಕೊಳ್ಳಿ ಈಗ ವೆನಿಲಾ ಎಸೆನ್ಸ್ ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ ವೆನಿಲಾ ಎಸೆನ್ಸ್ ಹಾಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆದರೆ ಇದು ಹಾಕೋದ್ರಿಂದ ನಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ಕೇಕ್ ಈಗ ಮೆಷರ್ಮೆಂಟ್ ಕಪ್ ತೊಗೊಂಡಿದ್ವಲ್ಲ ಅದೇ ಸೇಮ್ ಕಪ್ಪಲ್ಲಿ ಕಾಲ್ ಕಪ್ಪಷ್ಟು ರಿಫೈನ್ಡ್ ಆಯಿಲನ್ನು ಹಾಕಿದ್ದೀನಿ ಯಾವುದೇ ಕಾರಣಕ್ಕೂ ಕಡಲೆಕಾಯಿ ಬೀಜದ ಎಣ್ಣೆ ಅಥವಾ ಯಾವುದೇ ಫ್ಲೇವರ್ಡ್ ಎಣ್ಣೆ ಹಾಕೋಕ್ಕೆ ಹೋಗಬಾರ್ದು ರಿಫೈನ್ಡ್ ಆಯಿಲನ್ನೇ ಹಾಕ್ಕೊಳ್ಳಿ ನಾನಿಲ್ಲಿ ಪ್ಯೂರ್ ಆಯಿಲನ್ನು ತೊಗೊಂಡಿದ್ದೀನಿ ಇದನ್ನು ಹಾಕಿ ನೋಡಿ ಈ ಥರ ಕಟ್ ಆ್ಯಂಡ್ ಫೋರ್ಡ್ ಮೆಥಡನಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಿದ್ರೆ ಕೇಕ್ ನಮಗೆ ಯಾವಾಗಲೂ ಚೆನ್ನಾಗಿ ಬರುತ್ತೆ ಇವತ್ತು ನಾವು ಮಾಡ್ತಾ ಇರುವಂಥ ಹೆಲ್ತಿ ಕೇಕ್ನಲ್ಲಿ ಯಾವುದೇ ರೀತಿಯಾದ ಮೊಟ್ಟೆ ಮೊಸರು ಹಾಲು ಮೈದಾ ಸಕ್ಕರೆ ಇವ್ಯಾವುದನ್ನು ಬಳಸದೆ ತುಂಬ ರುಚಿಯಾಗಿ ಅಚ್ಚುಕಟ್ಟಾಗಿ ಹೆಲ್ತಿ ಕೇಕನ್ನು ಮಾಡೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಜೊತೆಗೆ ಬೆಣ್ಣೆ ತುಪ್ಪ ಕೂಡ ಇಲ್ಲ ಈ ರೀತಿಯಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿದ್ದೀನಿ ನಮಗೆ ಈ ಕೇಕ್ ಮಿಕ್ಸ್ಚರ್ ಸ್ವಲ್ಪ ಗಟ್ಟಿಯಾಗಿ ಇದೆ ಅಂತ ಅನಿಸಿದ್ರೆ ಎರಡೇ ಎರಡು ಟೀ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ನಮಗೆ ತೆಳುವಾಗಿದೆ ಮಿಕ್ಸ್ಚರ್ ಅಂತ ಹೇಳಿದ್ರೆ ಎರಡೇ ಎರಡು ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ನೀವು ಆ ಕನ್ಸಿಸ್ಟೆನ್ಸಿನ ನೀವು ಅಡ್ಜಸ್ಟ್ ಮಾಡಿ ಇಟ್ಕೋಬೋದು ಈಗ ಓವನಲ್ಲಿ ಕೇಕ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ ಒನ್ ಏಯ್ಟಿ ಡಿಗ್ರಿ ಸೆಂಟಿಗ್ರೇಟ್ನಲ್ಲಿ ಐದು ನಿಮಿಷ ನಾನು ಪ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ ನಮ್ಮದು ಸ್ಯಾಮ್ಸಂಗ್ ಓವನ್ ಸೊ ನಿಮ್ಮ ಮನೇಲಿ ಓವನ್ ಇದ್ರೆ ನಿಮಗೆಲ್ಲ ಗೊತ್ತಿರತ್ತಲ್ವ ಹೇಗೆ ಪ್ರೀ ಹೀಟ್ ಮಾಡೋದು ಅಂತ ಈ ಕೇಕ್ ಮಿಕ್ಸ್ಚರನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಕೇಕ್ ಟಿನ್ಗೆ ಟ್ರಾನ್ಸ್ಫರ್ ಇದ್ದೀನಿ ಕೇಕ್ನ ಟೆಕ್ಸ್ಚರ್ ಯಾವ ಥರ ಇರಬೇಕು ನಿಮಗೆ ತೋರಿಸ್ತೀನಿ ನೋಡಿ ತುಂಬ ಗಟ್ಟಿಯಾಗೂ ಇಲ್ಲ ತುಂಬ ತೆಳುವಾಗೂ ಇಲ್ಲ ಈ ರೀತಿ ಇರಬೇಕು ನೋಡಿ ಒಂದು ಸತಿ ನೀವು ಮಾಡಿದ್ರೆ ನಿಮಗೆ ಆ ಟೆಕ್ಸ್ಚರ್ ಗೊತ್ತಾಗ್ಬಿಡತ್ತೆ ಕೇಕ್ ಟಿನ್ಗೆ ಹಾಕಿದ್ಮೇಲೆ ಈ ರೀತಿ ಟ್ಯಾಪ್ ಮಾಡೋದನ್ನ ಮಾತ್ರ ಮರಿಬಾರ್ದು ಏಕೆಂದರೆ ಒಳಗೇನಾದರೂ ಗ್ಯಾಪ್ಸ್ ಇದ್ದರೆ ಏರ್ ಬಬಲ್ಸ್ ಇದ್ದರೆ ಅದೆಲ್ಲ ಕ್ಲೀನಾಗಿ ಕ್ಲಿಯರ್ ಆಗಿಬಿಡುತ್ತೆ ಅದ್ರ ಮೇಲೆ ಡೆಕೋರೇಷನ್ಗೋಸ್ಕರ ನಾನಿಲ್ಲಿ ಚಾಕೋ ಚಿಪ್ಸನ್ನು ಹಾಕ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಟಾಪಿಂಗ್ಸ್ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು ನಾನಿಲ್ಲಿ ಸಿಂಪಲ್ ಆ್ಯಂಡ್ ಹೆಲ್ತಿ ಕೇಕನ್ನು ಮಾಡ್ತಾಯಿದ್ದೀನಿ ಸ್ವಲ್ಪ ಮೇಲಿಂದ ಗೋಡಂಬಿ ಕೂಡ ಹಾಕಿ ಡೆಕೊರೇಟ್ ಇದ್ದೀನಿ ಸಿಂಪಲ್ಲಾಗಿ ಇಷ್ಟೇ ಇದ್ದರೆ ಸಾಕು ಇದಕ್ಕೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಕೇಕ್ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ನೋಡಿ ನಮ್ಮ ಕೇಕ್ ಎಲ್ಲ ಟಿನ್ಗೆ ಹಾಕಿ ರೆಡಿ ಮಾಡಿ ಹಾಕಿ ಇಟ್ಟಿದ್ದೀನಿ ಈಗ ಓವನ್ನಲ್ಲಿ ಇದ್ದೀನಿ ಓವನ್ನ ಸೆಟ್ಟಿಂಗ್ಸ್ ಕೂಡ ಒಮ್ಮೆ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಯಾಕಂದರೆ ಹೊಸ್ದಾಗಿ ತೊಗೊಂಡಿರ್ತಾರಲ್ವ ಓವನ್ ಅವ್ರಿಗೆ ಕೂಡ ಯೂಸ್ ಆಗತ್ತೆ ನೋಡಿ ಮೊದಲಿಗೆ ಸ್ಟಾರ್ಟ್ ಬಟನ್ ಒತ್ತೀನಿ ಆಮೇಲೆ ಕನ್ವೆಕ್ಷನ್ ಮೋಡನ್ನು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಬಟನನ್ನು ಆನ್ ಮಾಡ್ತೀನಿ ಆಮೇಲೆ ಟೈಮರಲ್ಲಿ ಟೈಮನ್ನು ಸೆಟ್ ಮಾಡ್ತಾಯಿದ್ದೀನಿ ತರ್ಟಿ ಫೈವ್ ಮಿನಿಟ್ಸ್ಗೆ ಇಡ್ತಾ ಇದೀನಿ ಯಾಕಂದ್ರೆ ಫೈವ್ ಮಿನಿಟ್ಸ್ ಈಗಾಗಲೇ ನಾನು ಪ್ರೀ ಹೀಟ್ ಮಾಡಿದ್ದೀನಿ ಈಗ ತರ್ಟಿ ಫೈವ್ ಮಿನಿಟ್ಸ್ ಮಾಡ್ತೀನಿ ಮೇಲೆ ಮತ್ತೆ ನೀವು ಚೆಕ್ ಮಾಡಿ ನೋಡ್ಬೋದು ನೋಡಿ ಕೇಕ್ ತರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ಚೆಕ್ ಮಾಡ್ತಾ ಇದ್ದೀನಿ ಬೆಂದಿದೆಯಾ ನೋಡೋಣ ನೋಡಿ ಇನ್ನು ಸ್ವಲ್ಪ ಆಗಬೇಕಿದ್ದು ಮತ್ತೊಂದು ಟೆನ್ ಮಿನಿಟ್ಸನ್ನು ಸೆಟ್ ಮಾಡಿ ಇಡ್ಬೋದು ನೀವು ನಾನು ಮೊದಲಿಗೆ ಫೈವ್ ಮಿನಿಟ್ಸ್ ಸೆಟ್ ಮಾಡಿ ನೋಡ್ತೀನಿ ಬೇಕು ಅಂದರೆ ಇನ್ನು ಎಕ್ಸ್ಟ್ರಾ ಫೈವ್ ಮಿನಿಟ್ಸ್ ಆಮೇಲೆ ಕೂಡ ಮಾಡ್ಕೋಬೋದು ಆಗಿ ನನಗೆ ಈ ಕೇಕ್ ಬೇಕ್ ಮಾಡೋದಕ್ಕೆ ಫಾರ್ಟಿ ಫೈವ್ ಮಿನಿಟ್ಸ್ ಆಯಿತು ಸ್ಯಾಮ್ಸಂಗ್ ಓವನಲ್ಲಿ ಅದು ಕನ್ವೆಕ್ಷನ್ ಮೋಡ್ಗೆ ಸೊ ಒಬ್ಬೊಬ್ಬರು ಓವನ್ ಒಂದೊಂದು ಥರ ಡಿಫರ್ ಆಗುತ್ತೆ ನೀವು ಯಾವಾಗಲೂ ಯಾವ ಥರ ಕೇಕ್ ಮಾಡ್ತಿರೋ ನೋಡಿಕೊಂಡು ನೀವು ಮಾಡ್ಬೋದು ಓವನ್ ಇಲ್ಲದೆ ಇರೋರು ಪ್ರೆಷರ್ ಕುಕ್ಕರ್ ಅಥವಾ ದಪ್ಪ ತಳ ಇರುವಂಥ ಬಾಂಡ್ಲಿ ಪಾತ್ರೆಯಲ್ಲೂ ಸಹ ಸ್ವಲ್ಪ ಉಪ್ಪು ಅಥವಾ ಮರಳನ್ನು ಹಾಕಿ ಅದರಲ್ಲಿ ಒಂದು ರ್ಯಾಕ್ ಇಟ್ಟು ಅದ್ರ ಮೇಲೆ ಕೂಡ ಇಟ್ಟು ಕವರ್ ಮಾಡಿ ನೀವು ಕೇಕನ್ನು ಮಾಡ್ಬೋದು ಸುಮಾರು ಸಲ ನಾನು ತೋರಿಸಿದೀನಿ ಹೇಗೆ ಮಾಡೋದು ಓವನ್ ಇಲ್ಲದೆ ಹಾಗೆ ಪಾತ್ರೆಯಲ್ಲಿ ಮಾಡುವಂಥವ್ರು ಫಾರ್ಟಿ ಫೈವ್ ಮಿನಿಟ್ಸ್ ನೀವು ಬೇಕ್ ಮಾಡಿ ನೋಡ್ಬೋದು ಸಿಮ್ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಮ್ಮ ಮನೇಲಿ ಎರಡು ಕೇಕ್ ತಯಾರಿ ಮಾಡಿದ್ದೀನಿ ಇದು ಚಿಕ್ಕದು ಕೇಕು ಸೊ ಇದನ್ನು ಟ್ಯೂಷನ್ಗೆ ಇದ್ದಾನೆ ನಮ್ಮ ಪ್ರೀತಮು ಟ್ಯೂಷನ್ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ಈ ಚಿಕ್ಕ ಕೇಕನ್ನು ಕಳಿಸ್ತಾ ಇದ್ದೀನಿ ಆ ದೊಡ್ಡ ಕೇಕ್ ಏನಿದೆ ಅದು ಈವ್ನಿಂಗ್ ಮನೆಗೆ ಪಾರ್ಟಿಗೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಸೊ ಅವ್ರಿಗೋಸ್ಕರ ಅದು ಇನ್ನೊಂದು ದೊಡ್ಡ ಕೇಕ್ ಈ ಸುಮಾರು ಒಂದರಿಂದ ಒಂದೂವರೆ ಕೆ ಜಿಯಷ್ಟು ವೇಟ್ ಬಂದಿದೆ ಈ ಚಿಕ್ ಸೈಜಿಂದು ನೋಡಿ ಅದರಲ್ಲಿರುವಂಥ ಬ್ಯಾಕ್ ಸೈಡ್ ಬಟರ್ ಪೇಪರ್ ಏನು ಹಾಕಿದ್ವಿ ಅದೆಲ್ಲ ಕ್ಲೀನಾಗಿ ತೆಗೆದಿದ್ದೀನಿ ಕೇಕ್ ಮಾಡಿದ್ಮೇಲೆ ಸುಮಾರು ಒಂದು ಫೋರ್ ಟು ಫೈವ್ ಅವರ್ಸ್ ಆದರೂ ಹಾಗೆ ಬಿಟ್ಬಿಡಬೇಕು ಆಮೇಲೆ ಅದು ಪೂರ್ತಿಯಾಗಿ ತಣ್ಣಕ್ಕಾದ ಮೇಲೆ ಅದರಲ್ಲಿರುವಂಥ ಬಟರ್ ಪೇಪರನ್ನು ತೆಗೆದು ಈ ರೀತಿ ನೀವು ಒಂದು ಪ್ಲೇಟ್ ಅಥವಾ ಬೋರ್ಡ್ ಮೇಲೆ ಇಟ್ಟು ಸರ್ವ್ ಮಾಡ್ಬೋದು ನಮ್ಮ ಪ್ರೀತು ಇವಾಗ ರೆಡಿಯಾಗಿದ್ದಾನೆ ಟ್ಯೂಷನಲ್ಲಿ ಪಾರ್ಟಿ ಮಾಡೋದಕ್ಕೋಸ್ಕರ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾನೆ ಕೇಕ್ ಮತ್ತು ಚಾಕ್ಲೇಟ್ಸ್ ತೊಗೊಂಡು ಟ್ಯೂಷನ್ಗೆ ಹೋಗಿ ನೋಡಿ ಇವರೆಲ್ಲ ಟ್ಯೂಷನ್ ಫ್ರೆಂಡ್ಸ್ ಇವ್ರ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡ ಪ್ರೀತು ಬರ್ತ್ಡೇ ದಿನ ಸಾಕಷ್ಟು ರೆಸಿಪಿಗಳನ್ನು ಮಾಡಿದ್ದೀನಿ ಸೊ ಈ ರೆಸಿಪಿಗಳೆಲ್ಲ ನಿಮ್ಮ ಜೊತೆ ಖಂಡಿತವಾಗಿಯೂ ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮರೀದಿರ ನಮ್ಮ ವಿಡಿಯೋಗಾಗಿ ಕಾಯ್ತಾಯಿರಿ ಖಂಡಿತವಾಗಿಯೂ ಎಲ್ಲ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತಿನ ಕೇಕ್ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತವಾಗಿಯೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋ ಸಮಯ ಬಂತು ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬ ಬಾಯ್ ಫ್ರೆಂಡ್ಸ್